ಸತತವಾಗಿ ಮೂರು ದಿನಗಳ ಕಾಲ ಮಳೆ ಸುರಿತಾ ಇದೆ. ಇನ್ನು ಉತ್ತರ ಕನ್ನಡ ಭಾಗವಾಗಿ ಹೇಳೋದಾದ್ರೆ ಮೂರು ದಿನಗಳ ಕಾಲ ಮಳೆಯನ್ನ ಸುರಿತಾ ಇದೆ. ಹಾಗೆ ಈ ಒಂದು ಮಳೆಯ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ಸೇತುವೆ ಕೂಡ ಇಲ್ಲಿ ಕುಸಿತಗೊಂಡಿದೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ದೃಶ್ಯಗಳನ್ನ ನೋಡಿದ್ರೆ ನಿಮ್ಮ ಕರಳು ಚುರಿ ಎನ್ನದೆ ಇರದು. ಎಸ್ ನೋಡಿ ಪಾಪ ಈ ಮಕ್ಕಳು ಇಲ್ಲಿ ಪ್ರಾಣ ಪಣಕಿಟ್ಟು ಹಳ್ಳ ದಾಟಬೇಕಾಗಿರುವ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಯಾಮಾರಿದ್ರೆ ಜೀವಕ್ಕೆ ತುತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಇವರ ಕಷ್ಟವು ಇಲ್ಲಿ ಅರ್ಥನೇ ಆಗ್ತಾ ಇಲ್ವಾ? ನೆನ್ನೆ ಸಂಜೆ ಸುರಿದ ಭಾರಿ ಮಳೆಗೆ ಡೋಣಿ ಹಳ್ಳ ತುಂಬಿ ಹರಿತಾ ಇದೆ. ಬೆಳಗಾವಿ ಅಥಣಿ ತಾಲೂಕಿನ ತೆಲಸಂಗ ಗ್ರಾಮದ ಡೋಣಿ ಹಳ್ಳ ಇದಾಗಿರುತ್ತೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತೆಲಸಂಗ ಗ್ರಾಮದ ಡೋಣಿ ಹಳ್ಳ ಇದು ನೋಡಿ. ಜೀವ ಕೈಯಲ್ಲಿ ಹಿಡಿದು ಹಳ್ಳ ದಾಟಿದ ಶಾಲಾ ಮಕ್ಕಳು ಹಾಗೂ ಜನರು, ಗದ್ದೆಗಳಿಗೆ ತೆರಳಿದ ರೈತರು, ವೃದ್ಧರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಇವರು ಇಲ್ಲಿ ಹಗ್ಗ ಹಿಡಿದು ಹಳ್ಳ ದಾಟಲು ಪ್ರಯತ್ನ ಮಾಡುತ್ತಿದ್ದಾರೆ. ಯಾಕಂದ್ರೆ ಪುಟ ಪುಟ ಜೀವಗಳು ಅಲ್ಲಿ ಇದ್ದಾವೆ. ಇನ್ನು ಹಗ್ಗ ಹಿಡಿದ್ರೆ ಅವ್ರಿಗೆ ಒಂದು ಬ್ಯಾಲೆನ್ಸ್ ಆಗುತ್ತೆ. ಅಲ್ಲಿ ಈ ಒಂದು ಕಾರಣಕ್ಕಾಗಿ ಅವರು ಹಗ್ಗ ಅಲ್ಲಿ ಹಿಡಿದುಕೊಂಡು ಇನ್ನು ಒಂದು ರಸ್ತೆಯಿಂದ ಇನ್ನೊಂದು ರಸ್ತೆಗೆ ಇವರು ದಾಟ್ತಾ ಇದ್ದಾರೆ ನೋಡಿ. ಅಲ್ಲಿ ಶಾಲಾ ಮಕ್ಕಳು ಕೂಡ ಹಾಗೆ ಈಗ ಭಯ ಆಗುತ್ತೆ. ಯಾಕಂದ್ರೆ ಈಗ ಅಕಸ್ಮಾತ್ ಆಗಿ ನಾವು ಹಗ್ಗವನ್ನ ಹೆಲ್ಪ್ ತಗೊಳ್ಳಿಲ್ಲ ಅಂದ್ರೆ ಇನ್ನು ಯಾರ ಜೀವ ಇಲ್ಲಿ ಹೋಗುತ್ತೋ ಅನ್ನೋದು ಇಲ್ಲಿ ಗೊತ್ತಾಗಲ್ಲ. ಯಾಕಂದ್ರೆ ಜೀವಕ್ಕೆ ಕುತ್ತು ಇರೋದು ಇಲ್ಲಿ ಗ್ಯಾರಂಟಿ ನೋಡಿ. ಇಲ್ಲಿ ಸಾಕಷ್ಟು ಬಾರಿ ಸೇತುವೆ ನಿರ್ಮಾಣ ಆಗಬೇಕು ಅನ್ನೋದು ಅಲ್ಲಿ ಜನರು ಈ ಹಿಂದೆ ಕೂಡ ಆಕ್ರೋಶ ವ್ಯಕ್ತಪಡಿಸಿರ್ತಾರೆ. ಆದ್ರೆ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಇತ್ತ ಕಡೆಗೆ ಗಮನ ಹರಿಸಿಲ್ಲ ಅಂತ ಇವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇಲ್ಲಿ ಶಾಲಾ ಮಕ್ಕಳು ಕೂಡ ಇಲ್ಲಿ ಓಡಾಡ್ತಾ ಇರುವಂತಹ ರಸ್ತೆ ಇದಾಗಿರುತ್ತೆ. ಸೇತುವೆಗಾಗಿ ಬಹಳ ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದಾರೆ ಗ್ರಾಮಸ್ಥರು. ಬಿಜರ್ಗಿ ರಸ್ತೆ ಹಾಗೂ ಸೇತುವೆ ನಿರ್ಮಾಣಕ್ಕೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಧಿಕಾರಿಗಳು. ಇಂತಹ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಹೇಗೆ ನಾವು ರಸ್ತೆ ದಾಟೋದು? ಇಲ್ಲಿ ನೋಡಿ ಶಾಲಾ ಮಕ್ಕಳುಗಳು ಕಾಣಿಸ್ತಿದ್ದಾರೆ. ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ಇನ್ನ ಒಂದು 4ರಿಂದ 5ನೇ ಕ್ಲಾಸ್ ಇರಬಹುದು ಇವರು. ಇನ್ನು ನೋಡಿ ಅಲ್ಲಿ ಬೈಕ್ ಕೂಡ ಇಲ್ಲಿ ದಾಟಿಸ್ತಾ ಇದ್ದಾರೆ. ಆ ಒಂದು ಹಗ್ಗದ ಪ್ರಯತ್ನದಿಂದ ಇಲ್ಲಿ ಮಾಡ್ತಿದ್ದಾರೆ. ಎಸ್ ನೋಡಿ, ಇಂತಹ ಒಂದು ಇಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಪುಟ್ಟ ಪುಟ್ಟ ಜೀವಗಳು ಇಲ್ಲಿ ಇದಾವೆ. ಅವರನ್ನ ಕೈಯಲ್ಲಿ ಹಿಡಿದುಕೊಂಡು ಒಂದು ಹಗ್ಗವನ್ನ ಆ ಕಡೆಯಿಂದ ಈ ಕಡೆಗೆ ಹಿಡಿದು ಆ ಒಂದು ಹಗ್ಗದ ಒಂದು ಸಹಾಯದಿಂದ ಇವರು ಆ ಹಳ್ಳವನ್ನ ದಾಟ್ತಿದ್ದಾರೆ ನೋಡಿ. ಅಲ್ಲಿ ಸ್ಕೂಲ್ಗೆ ಹೋಗಿ ಬಂದಿದ್ದಾರೆ ಮಕ್ಕಳು, ಅವರನ್ನ ಅವರ ಮನೆಗೆ ತಲುಪಿಸಬೇಕು ಅಂತಂದ್ರೆ ಇಂತಹ ಸಾಹಸ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಮಕ್ಕಳು ಇದ್ದಾರೆ, ಹಾಗೆ ಅಲ್ಲಿ ಜನರು ಕೂಡ ವೃದ್ಧರು ಇರ್ತಾರೆ. ಇಂತಹ ಮಳೆಗೆ ಡೋಣಿ ಅಲ್ಲಿ ಹಳ್ಳ ಹರಿತಾ ಇದೆ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೇ ಅವ್ರಿಗೆ ಲಾಸ್ಟ್ ಆಪ್ಷನ್. ಯಾಕಂದ್ರೆ ಬೇರೆ ಆಪ್ಷನ್ ಇರಲ್ಲ. ಈಗ ಮನೆ ತಲುಪಬೇಕೀಗ ಅವರು ಹೀಗೆ ಹಗ್ಗವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹಗ್ಗದ ಸಹಾಯದಿಂದ
ಅವರು ಅವರ ಮನೆಗೆ ಸೇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಈ ಕಡೆಗೆ ಬಂದಿಲ್ಲ, ನೋಡ್ತಿಲ್ಲ. ಇಲ್ಲಿರುವ ಪರಿಸ್ಥಿತಿ ಕೂಡ ಅವರಿಗೆ ಕಾಣಿಸ್ತಿಲ್ಲ. ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಅಲ್ಲಿ ಈಗಾಗಲೇ ಒತ್ತಡವನ್ನು ಹಾಕಿದ್ದಾರೆ. ಆದರೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಈ ಕಡೆಗೆ ಬಂದಿಲ್ಲ ಅನ್ನೋದು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. जीव कई हिड़ू इवर हल दाटा हल दाट पर्स्थित निर्माण आगे इन कड़म ऐन आयतु अंतर यार होने के अधिकारी तुम्हारे मन मकलिता स्कूल हर इन वृद्धर कूड़ा होल गद्दे अंत हर इंत इले हल हे तुम हरता है हेगे ना हम नम के कार्य हेगे नड़ीतवे ना सूम्ने मन लाक मन कूर जीवन नड़ोद हेगे इंत पर्स्थित निर्माण आदा नम बदुकु हेगे अली आक्रोश व्यक्तपड़े ग्रामस्थर स्वागत